ಈಗ ಕೊಲೆಸ್ಟ್ರಾಲ್ ಬಗ್ಗೆ ನಾನು ಹೇಳಬೇಕಾಗುತ್ತೆ. ನಾವು ಅನ್ಕೊಂಡಿರೋದು ಕೊಲೆಸ್ಟ್ರಾಲ್ ಏನು ತೂಕ ಜಾಸ್ತಿ ಇದ್ದವರಿಗೆ ಮಾತ್ರ ಕೊಲೆಸ್ಟ್ರಾಲ್ ಜಾಸ್ತಿ ಅನ್ನುವ ಒಂದು ನಂಬಿಕೆ ಇದೆ ನಮ್ಮ ಜನರಲ್ಲಿ. ಶರೀರದ ತೂಕಕ್ಕೂ ರಕ್ತದ ಕೊಲೆಸ್ಟ್ರಾಲ್ಗೂ ಯಾವುದೇ ಸಂಬಂಧ ಇಲ್ಲ. ಕೆಲವರಿಗೆ ತೂಕ ತುಂಬ ಜಾಸ್ತಿ ಇರ್ಬೋದು, ಕೊಲೆಸ್ಟ್ರಾಲ್ ಕಡಿಮೆ ಇರ್ಬೋದು. ಇನ್ನು ತೂಕ ಕಡಿಮೆ ಇರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಸೊ ಅದಕ್ಕೋಸ್ಕರ ಶೇಕಡ 70% ಕೊಲೆಸ್ಟ್ರಾಲು ಸ್ವಾಭಾವಿಕವಾಗಿ ನಮ್ಮ ಶರೀರದಲ್ಲೇ ಉತ್ಪತ್ತಿಯಾಗುತ್ತೆ. ಶೇಕಡ 70% ಕೊಲೆಸ್ಟ್ರಾಲು ನಮ್ಮ ಶರೀರದಲ್ಲೇ ಉತ್ಪತ್ತಿಯಾಗುತ್ತೆ. ಇಲ್ಲಿ ಏನಾಗಿದೆ, ನಮ್ಮ ಭಾರತೀಯರ ಜೀನ್ಸ್ ಅಂತ ಏನು ಹೇಳ್ತೇವೆ ಅಲ್ಲಿ ಬದಲಾವಣೆ ಆಗಿದೆ. ಇವತ್ತು ಈಗ ಕೊಲೆಸ್ಟ್ರಾಲ್ ಮೆಟಬಾಲಿಸಮ್ಗೂ ಒಂದು ಪರ್ಟಿಕ್ಯುಲರ್ ಜೀನ್ ಇರುತ್ತೆ, ಅದು ಇದು ಬದಲಾವಣೆ ಆಗಿದೆ. ಅದರಿಂದ ನಾನು ಸಣ್ಣಕ್ಕಿದ್ದೀನಿ, ತೂಕ ಕಡಿಮೆ ಇದ್ದೀನಿ, ನಾನು ಚೆಕ್ ಮಾಡಿಸ್ಕೋಬಾರ್ದು ಅನ್ನೋ ಮನೋಭಾವ ಇರಬಾರ್ದು.